ಸಿಂಧನೂರು ವಾರ್ತೆಗಳು. ನಮಸ್ಕಾರ, ವಿ9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಕಲಾವಿದರಿಗೆ ಅಮರ ಸ್ವರ ಸಂಗಮ ಪ್ರೋತ್ಸಾಹ, ಡಾಕ್ಟರ್ ಚನ್ನನಗೌಡ. ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಲು ಆಗ್ರಹಿಸಿ ಗಾಂಧಿ ವೃತ್ತದಲ್ಲಿ ರಸ್ತೆ ಸಂಚಾರ ತಡೆದು ಪ್ರತಿಭಟನೆ. ಮಸ್ಕಿ ಉಪಚುನಾವಣೆ ಸಕಲ ಸಿದ್ಧತೆ, ತಹಶೀಲ್ದಾರ್ ಕವಿತಾ. ಸಿಂಧನೂರಿನಲ್ಲಿ ಗಾಂಜಾ ಸಾಗಿಸುತ್ತಿದ್ದ ವ್ಯಕ್ತಿ ಬಂಧನ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ 3 ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟ ಸಮಿತಿ ನೀಡಿರುವ ಅಖಿಲ ಭಾರತ ಬಂದ್ ಮುಷ್ಕರಕ್ಕೆ ಬೆಂಬಲಿಸಿ ರೈತ ವಿರೋಧಿ ಕೃಷಿ ಕಾನೂನು ರದ್ದತಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಗರದ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ನಡೆಸಿ ಗಾಂಧಿ ವೃತ್ತದಲ್ಲಿ ರಸ್ತೆ ಸಂಚಾರ ತಡೆದು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಸಂಚಾಲಕ ಡಿಎಚ್ ಕಂಬಳಿ ಮಾತನಾಡಿ, ಲೋಕಸಭೆ ಸಾರ್ವಜನಿಕ ವಲಯದಲ್ಲಿ ಚರ್ಚಿಸದೆ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡುವುದು ಸಂವಿಧಾನದ ವಿರುದ್ಧವಾಗಿದೆ. ಪ್ರಧಾನಿ ಮೋದಿ ಸರ್ಕಾರ ಕಾರ್ಪೊರೇಟ್ ಗುಲಾಮಗಿರಿ ನೀತಿ ಅನುಸರಿಸುತ್ತಿದೆ. ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂದು ಟೀಕಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಚಂದ್ರಶೇಖರ್ ಗೋರೆಬಾಳ್, ನಾಗರಾಜ್ ಪೂಜಾರ್, ಎಸ್ ದೇವೇಂದ್ರಗೌಡ, ಶಿಕ್ಷಾ ಖಾದ್ರಿ ಖಾದರ್ ಸುಬಾನಿ, ನರಸಿಂಹಪ್ಪ, ಶರಣಪ್ಪ ಮರಳಿ, ಮಂಜುನಾಥ್ ಗಾಂಧಿನಗರ, ಶಿವರಾಜ್ ಸಾಸಲ್ಮರಿ, ರಾಮಯ್ಯ ಜವಳಗೇರ, ವೀರಭದ್ರಗೌಡ ಅಮರಾಪುರ, ಗೋವಿಂದರಾಜ್ ಬಾರ್ಕೇರ್, ರಮೇಶ್ ಪಾಟೀಲ್ ಬೇರ್ಗಿ, ಬಿಎನ್ ಎರ್ದಿಹಾಳ್, ಸಮತ್ ಚೌಧರಿ, ಚಾಂದ್ ಪಾಷಾ ಜಾಗೀರ್ದಾರ್, ಶಂಕರ್ ವಾಲಿಕರ್ ಮತ್ತು ನಾರಾಯಣ ಬೆಳಗುರ್ಕಿ ಸೇರಿದಂತೆ ಇತರರು ಇದ್ದರು. ಸಿಂಧನೂರ್ ನಗರದ ಪಟೇಲ್ವಾಡಿಯ ಸಂಗಯ್ಯ ತಾತನವರ ಮಠದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ಕರಿಬಸವನಗರ ಬಾಳೆಹೊನ್ನೂರು ಖಾಸಾ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ವೀರಶೈವ ಲಿಂಗಾಯತ ಸಮಾಜದವರಿಗೆ ರೇಣುಕಾಚಾರ್ಯರ ಜಯಂತಿ ವಿಶೇಷ ಹಬ್ಬವಾಗಿದೆ. ಲೋಕವೆನ್ನ ಸಂಚಾರ ಮಾಡಿ ಮಠ ಮಂದಿರಗಳನ್ನು ಸ್ಥಾಪಿಸಿ ಧಾರ್ಮಿಕ ಜಾಗೃತಿಯನ್ನು ಮೂಡಿಸಿದರು. ಅಕ್ಷರ ದಾಸೋಹ ಮತ್ತು ಜ್ಞಾನ ದಾಸೋಹವನ್ನು ಜಗದ್ಗುರುಗಳು ನೀಡಿದ್ದಾರೆ ಎಂದರು. ಗುರುದೇವೋ ಮಹಾದೇವೋ ಗುರುದೇವ
ಸದ್ಭಕ್ತರು ಇವತ್ತು ಅದ್ದೂರಿಯಾಗಿ ಸಿಂಧನೂರಿನ ಪಟೇಲವಾಡಿಯ ನಮ್ಮ ಸಂಗೈತಾತನವರ ಮಠದಲ್ಲಿ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷವೂ ಕೂಡ ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಧರ್ಮ ಬಾಂಧವರಿಗೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಹಬ್ಬ. ಯಾಕಂದರೆ ಪ್ರತಿ ಧರ್ಮದ ಮಾನವ ಜನಾಂಗಕ್ಕೂ ಕೂಡ ಧಾರ್ಮಿಕ ಸಂಸ್ಕಾರ ಆಚಾರ ವಿಚಾರಗಳನ್ನು ನೀಡಿರ್ತಕ್ಕಂತಹ ಮಹಾಪುರುಷ ಅಂದರೆ ಅದು ಜಗದ್ಗುರು ರೇಣುಕಾಚಾರ್ಯರು. ರೇಣುಕಾಚಾರ್ಯರು ಭೂಮಿಗೆ ಅವತರಿಸಿದ ಮೇಲೆ ಲೋಕವೆಲ್ಲ ಸಂಚಾರ ಮಾಡಿ ಮಠಗಳನ್ನು ಮಂದಿರಗಳನ್ನು ಸ್ಥಾಪನೆ ಮಾಡುವ ಮುಖಾಂತರವಾಗಿ ಸರ್ವ ಜನಾಂಗದವರಿಗೆ ಅಕ್ಷರ ದಾಸೋಹ, ಜ್ಞಾನ ದಾಸೋಹ ಮತ್ತು ಸರ್ವ ದಾಸೋಹವನ್ನು ನೀಡುವ ಮುಖಾಂತರವಾಗಿ ಸಮಾಜವನ್ನು ಜಾಗೃತಗೊಳಿಸಿರ್ತಕ್ಕಂಥ ಮಹಾಪುರುಷರು. ಸಮಸ್ತ ಧರ್ಮ ಬಾಂಧವರಿಗೆ ಲಿಂಗ ದೀಕ್ಷೆಯನ್ನು ನೀಡುವ ಮುಖಾಂತರವಾಗಿ 18 ಜಾತಿಯ ಧರ್ಮದವರಿಗೂ ಕೂಡ ಪುಲ್ಲಿಪಾಕಿಯ ಜಾಗದಲ್ಲಿ ಒಂದು ಮಠಗಳನ್ನು ಸ್ಥಾಪನೆ ಮಾಡುವ ಮುಖಾಂತರವಾಗಿ ಸಮಾನತೆಯ ಸಾರಿದ ಮೊದಲನೆಯ ಮಹಾತ್ಮರು ಅಂದರೆ ಅದು ಜಗದ್ಗುರು ರೇಣುಕಾಚಾರ್ಯ ಅಂತ ಹೇಳಬೇಕಾಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಫಾಲ್ಗುಣ ಮಾಸ ಶುದ್ಧ ತ್ರಯೋದಶಿಯಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಇಡೀ ಕರ್ನಾಟಕದ ತುಂಬ ಆಚರಣೆ ಮಾಡ್ತಾ ಇದ್ದಾರೆ. ರೇಣುಕಾಚಾರ್ಯರ ಜಯಂತಿಯ ಶುಭ ದಿವಸ ಎಲ್ಲರಿಗೂ ಹೇಳ್ತಕ್ಕಂತಹ ಒಂದು ಮಾತು ಏನಂದರೆ, ಅವೆಲ್ಲರೂ ಕೂಡ ಧಾರ್ಮಿಕ ಸಂಸ್ಕಾರದ ಜೊತೆ ಸ್ವಲ್ಪ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕಾಗಿರ್ತಕ್ಕಂಥವುದು. ಇವತ್ತಿನ ವ್ಯವಸ್ಥೆಯಲ್ಲಿ ಮಾನವೀಯ ಮೌಲ್ಯಗಳು ಬಹಳ ಕಡಿಮೆಯಾಗಿದೆ. ಇವತ್ತು ಯಾರು ಹಸಿದವರಿಗೆ ಅನ್ನವನ್ನು ಕೊಡೋದು, ಬಂದಿರತಕ್ಕಂತಹ ಬಳಲಿದವರಿಗೆ ನೀರಡಿಕೆಯಾಗಿರ್ತಕ್ಕಂಥ ನೀರನ್ನು ಕೊಡೋದು, ಪ್ರಾಣಿ ಪಕ್ಷಿಗಳಿಗೆ ಕೂಡ ನೀರಿನ ಅರವಟಿಕೆಗಳ ಮಾಡುವ ಮುಖಾಂತರವಾಗಿ ಮಾನವೀಯ ಮೌಲ್ಯಗಳನ್ನು ಎಲ್ಲರಿಗೂ ಕೂಡ ಬೆಳೆಸಿಕೊಳ್ಳಿ ಅಂತ ಈ ಸಮಯದಲ್ಲಿ ಸಂದೇಶವನ್ನು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ, ಅಶೋಕಗೌಡ ಗದ್ರಡ್ಗಿ, ಪ್ರಭುರಾಜ್, ಶಿವಕುಮಾರ್ ಜವಳಿ, ವೀರೇಶ್ ಶೇಳಿ, ವೀರಭದ್ರಯ್ಯ ಸ್ವಾಮಿ, ಸೋಮನಗೌಡ ಬಾದರ್ಲಿ, ಬಸವರಾಜ್ ಬಾದರ್ಲಿ ಮತ್ತು ಹಂಪಯ್ಯ ಸ್ವಾಮಿ ರಾವಿಹಾಳ್ ಸೇರಿದಂತೆ ಮತ್ತಿತರರು ಇದ್ದರು. ಮಸ್ಕಿ ವಿಧಾನಸಭಾ ಕ್ಷೇತ್ರದ ಚುನಾವಣೆ 17 ನಡೆಯುವ ಹಿನ್ನೆಲೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ತಹಶೀಲ್ದಾರ್ ಕವಿತಾ ಆರ್ ತಿಳಿಸಿದರು. ಸ್ಥಳೀಯ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮಸ್ಕಿ ಮತಕ್ಷೇತ್ರ ಹಿನ್ನೆಲೆಯಲ್ಲಿ ಸಿಂಧನೂರು ತಾಲೂಕು ವ್ಯಾಪ್ತಿಯ 2 ಹೋಬಳಿಗಳು, 26 ಹಳ್ಳಿಗಳು ಬರುತ್ತವೆ ಮತ್ತು 58 ಮತಗಟ್ಟೆಗಳಿವೆ. ಅವುಗಳಲ್ಲಿ ಕುಡಿಯುವ ನೀರು, ವಿದ್ಯುತ್, ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ವೀಕ್ಷಣೆ ಮಾಡಲಾಗಿದೆ. ಉಮಲೂಟಿ ಚೆಕ್ಪೋಸ್ಟ್ನಲ್ಲಿ ಭೇಟಿ ನೀಡಿ ಅಕ್ರಮ ತಡೆಯಲು ಸೂಚನೆ ನೀಡಲಾಗಿದೆ. ಜೊತೆಗೆ ಫೈರಿಂಗ್ ಸ್ಕ್ವಾಡ್, ಸಿಟ್ಟಿಂಗ್ ಸ್ಕ್ವಾಡ್ ರಚಿಸಲಾಗಿದೆ. ಅಭ್ಯರ್ಥಿಗಳ ಚುನಾವಣಾ ವೆಚ್ಚ ಮೇಲೆ ನಿಗಾ ವಹಿಸಲು ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಮತ್ತು ಸಿಬ್ಬಂದಿ ನೇಮಿಸಿ ವಿಡಿಯೋಗ್ರಾಫರ್ಸ್ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಕೊರೋನಾವನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಅನುಸರಿಸಿ ಚುನಾವಣೆ ನಡೆಸಲಾಗುತ್ತಿದೆ. ನಿಯಮ ಉಲ್ಲಂಘಿಸದಂತೆ ರಾಜಕೀಯ ಪಕ್ಷಗಳ ಮುಖಂಡರಿಗೆ ಸಭೆ ನಡೆಸಿ ಸೂಚಿಸಲಾಗಿದೆ. ಒಂದು ವೇಳೆ ಉಲ್ಲಂಘಿಸುವವರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ತಹಶೀಲ್ದಾರ್ ಕವಿತಾ ಹೇಳಿದರು. ಉಪಚುನಾವಣೆ ಸಂಬಂಧಪಟ್ಟಂತೆ ನಮ್ಮಲ್ಲಿರುವ ಹಳ್ಳಿಗಳು ಮತ್ತು ಈ ಚುನಾವಣೆ ಕಾರ್ಯಗಳು ಮಸ್ಕಿ ಮತಕ್ಷೇತ್ರಕ್ಕೆ ನಮ್ಮಲ್ಲಿ 26 ಹಳ್ಳಿಗಳು, 2 ಹುಬ್ಳಿಯಿಂದ 26 ಹಳ್ಳಿಗಳು ಬರ್ತವೆ. 58 ಪೋಲಿಂಗ್ ಸ್ಟೇಷನ್ಸ್ ಇದ್ದಾವೆ. ಅವನ್ನೆಲ್ಲ ನಾವು ಬೇಸಿಕ್ ನೀಡ್ಸ್ನ ಚೆಕ್ ಮಾಡಿದ್ದೀವಿ. ಅಲ್ಲಿ ಕುಡಿಯೋ ನೀರಾಗಿರ್ಬೋದು ಅಥವಾ ರ್ಯಾಂಪ್ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ ಇದಾವೈ ಅಂತೇಳಿ ಎಲ್ಲನೂ ಚೆಕ್ ಮಾಡಿ ಕೊಟ್ಟಿದ್ದೀವಿ. ಈಗ ನಾನು 15% ರ್ಯಾಂಡಮ್ ಚೆಕ್ ಮಾಡಿದ್ದೀನಿ ಎಲ್ಲ ನಿನ್ನೆ ಹೋಗಿ ನಮ್ಮ 2 ಹುಬ್ಳಿಯಲ್ಲಿ. ಮತ್ತು ನಮ್ಮಲ್ಲಿ ಉಮ್ಲೂಟಿ ಅಂತೇಳಿ ಚೆಕ್ ಪೋಸ್ಟ್ ಜನರೇಟ್ ಮಾಡಿದ್ದೀವಿ. ಅಲ್ಲಿನೂ ಮೂಮೆಂಟ್ MCC ವೈಲೇಷನ್ ಏನಾದರೂ ಆದರೆ ಅವ್ರು ಮಾಡ್ತಾರೆ. ಅದ್ರ ಜೊತೆಗೆ ಫ್ಲೈಯಿಂಗ್ ಸ್ಪಾಟ್ಸ್ ಅಂತ ಮಾಡಿದ್ದೀವಿ. ಫ್ಲೈಯಿಂಗ್ ಸ್ಪಾಟ್ಸು, ಆಮೇಲೆ ಸಿಟ್ಟಿಂಗ್ ಸ್ಪಾಟ್ಸ್ ಇರ್ತಾರೆ,
ಆಮೇಲೆ ವಿಡಿಯೋಗ್ರಾಫರ್ಸ್ ಇರ್ತಾರೆ, ಇ ಎಸ್ ಟಿ ಇವ್ರು ಇರ್ತಾರೆ, ಆಮೇಲೆ ಎಕ್ಸ್ಪೆಂಡಿಚರ್ ಅಬ್ಸರ್ವರು ಮತ್ತು ಎಕ್ಸ್ಪೆಂಡಿಚರ್ ಸ್ಟಾಫ್ ಅಂತ ಇರ್ತಾರೆ. ಅವರು ಪ್ರಿಫರಬಲಿ ಏನು ಎಂಸಿಸಿ ವೈಲೇಷನ್ ಬಗ್ಗೆ ನೋಡ್ತಾರೆ, ಅಂದರೆ ಯಾವ್ಯಾವ ಕ್ಯಾಂಡಿಡೇಟ್ ಎಷ್ಟೆಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಿದ್ದಾರೆ, ಎಕ್ಸ್ಪೆಂಡಿಚರ್ ಲಿಮಿಟ್ ಮೀರಿದರೆ ಅದನ್ನು ಅವರು ಇದಕ್ಕೇನೆ ಕ್ಯಾಂಡಿಡೇಟ್ ಎಕ್ಸ್ಪೆಂಡಿಚರ್ಗೆ ತೊಗೋಬೇಕು ಅನ್ನೋ ಉದ್ದೇಶದಿಂದ ಅವರಿಂದೇ ಒಬ್ಬೊಬ್ಬರು ವಿಡಿಯೋಗ್ರಾಫರು ಇರ್ತಾರೆ. ಚೆಕ್ ಪೋಸ್ಟ್ ತ್ರೂ ಎಮ್ ಸಿ ಸಿ ವೈಲೇಷನ್ ನೋಡ್ತೀವಿ. ಮತ್ತು ಫ್ಲೈಯಿಂಗ್ ಸ್ಪಾಟ್ಸ್ ಏನು ಮಾಡ್ತಾರೆ, ಅವರಿಗೆ ಆದಂಥ ಇಷ್ಟಿಷ್ಟು ಪೋಲಿಂಗ್ ಸ್ಟೇಷನ್ಸ್ ಅಂತ ಹಂಚಿಕೊಟ್ಟಿದ್ದೀವಿ. ಆ ಪೋಲಿಂಗ್ ಸ್ಟೇಷನ್ನಲ್ಲಿ ಏನಾದರೂ ವಯೋಲೇಷನ್ ಆದರೆ ಅವರು ನಮಗೆ ಅವರ ಮೇಲೆ ಆ್ಯಕ್ಷನ್ ತೊಗೊಂಡು ನಮಗೆ ರಿಪೋರ್ಟ್ ಮಾಡ್ತಾರೆ. ನಮಗೂ ಏನಾದರೂ ಜನರಿಂದ ಕಂಪ್ಲೇಂಟ್ಸ್ ಬಂತು ಅಥವಾ ಯಾವ ಕಡೆಯಿಂದ ಕಂಪ್ಲೇಂಟ್ ಬಂತು ಅಂದರೆ ನಮ್ಮಲ್ಲಿರೋ ಸಹಾಯವಾಣಿ ಮಾಡಿದ್ವಿ ಮಸ್ಕೆಯಲ್ಲಿ, ಆ ಸಹಾಯವಾಣಿ ಕಾಲ್ ಮಾಡಿದರೆ ಆ ಸಹಾಯವಾಣಿಯಿಂದ ನಮಗೆ ಶಿಫ್ಟ್ ಮಾಡ್ತಾರೆ. ನಾವು ಅಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ನ ಕಳಿಸಿ ವೆರಿಫಿಕೇಷನ್ ಮಾಡ್ತೀವಿ. ಇಫ್ ಎಮ್ ಸಿ ಸಿ ವಯೋಲೇಷನ್ ಏನಾದರೂ ಆಯಿತು ಅಂತಂದರೆ ಅಲ್ಲಿ ನಾವು ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತೀವಿ. ಪ್ರಚಾರ ಸಭೆಗಳಲ್ಲಿ ಕರೋನಾ ನಿಯಮಗಳ ಪಾಲನೆ ಆಗ್ತಾ ಇಲ್ಲ ಅನ್ನೋದು ಸೇರ್ತಾ ಇದ್ದಾರೆ. ಹಿಂದೆ ಒಂದು ಆಗಿತ್ತು ಸಿಂಧನೂರು ಇದರಲ್ಲಿ ನಡೆದಿತ್ತು ಅಂತ, ಅದ್ರ ಬಗ್ಗೆ ನೋಟಿಸು ಕೊಟ್ಟಿದ್ದೀವಿ ಮತ್ತು ಕಾನೂನು ಕ್ರಮ ಅವ್ರ ಮೇಲೆ ಜರುಗಿಸಿದ್ದೀವಿ. ಮುಂದೆ ಏನಾದರೂ ಆ ರೀತಿ ಕಂಡು ಬಂತು ಅಂದರೆ ಕಾನೂನು ಕ್ರಮ ಜರುಗಿಸ್ತೀವಿ. ಆಲ್ರೆಡಿ ಪತ್ರಿಕೆ ಮಾಧ್ಯಮದಲ್ಲಿ ಕೂಡ ನಾವು ಹೇಳಿದ್ದೀವಿ, ಕರೋನಾ ಮೇನ್ ಇರೋದೇ ಕರೋನಾದ ಇದನ್ನು ಇಟ್ಕೊಂಡೆ, ಇಂಟೆನ್ಷನ್ ಇಟ್ಕೊಂಡೇ ಎಲ್ಲ ಇದನ್ನು ಮಾಡಬೇಕಂತ ಪೊಲಿಟಿಕಲ್ ಪಾರ್ಟೀಸ್ ಮೀಟಿಂಗ್ಸ್ ಕೂಡ ಮಾಡಿದ್ದೀವಿ. ಆ ರೀತಿ ಏನಾದರೂ ಕರೋನಾದ್ದು ವಯೋಲೇಷನ್. ಸಿಂಧನೂರು ತಾಲೂಕಿನ ಆರ್ಎಚ್ ಕ್ಯಾಂಪ್ ನಂಬರ್ 2 ಸಿಂಧನೂರು ನಗರದತ್ತ ಬೈಕ್ನಲ್ಲಿ ಗಾಂಜಾ ಸಾಗಿಸುತ್ತಿದ್ದ ಅರಬಿಂದೋ ಬಡೋಯಿ ಎನ್ನುವ ವ್ಯಕ್ತಿಯನ್ನು ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಡಿವೈಎಸ್ಪಿ ವಿಶ್ವನಾಥರಾವ್ ಕುಲಕರ್ಣಿ, ಸಿಪಿಐ ಶ್ರೀಕಾಂತ್ ವಿ ಅಲ್ಲಾಪುರ ಮಾರ್ಗದರ್ಶನದಲ್ಲಿ ಪಿಎಸ್ಐ ರಾಘವೇಂದ್ರ, ಸಿಬ್ಬಂದಿ ಬಾಬರ್, ಶೆಟ್ಟಪ್ಪ, ದ್ಯಾಮಣ್ಣ, ಶರಣಪ್ಪ, ಪರಶುರಾಮ್ ಕಾರ್ಯಾಚರಣೆ ನಡೆಸಿದ್ದಾರೆ. ಬಂಧಿತ ಆರೋಪಿಯಿಂದ 5,000 ಬೆಲೆ ಬಾಳುವ 5 kg 260 g ಒಣಗಿದ ಗಾಂಜಾ ಮತ್ತು ಬೈಕ್ ಜಪ್ತಿ ಮಾಡಿಕೊಂಡಿದ್ದಾರೆ. ಅನೇಕ ಕಲಾವಿದರನ್ನು ಪ್ರೋತ್ಸಾಹಿಸಿ ಅವರಿಗೆ ದಾರಿದೀಪ ತೋರಿಸುವ ಕೆಲಸ ಶ್ರೀಗುರು ಪಂಡಿತ ಪುಟ್ಟರಾಜ ಸಾಂಸ್ಕೃತಿಕ ಜನಪದ ಕಲಾತಂಡ ಹಾಗೂ ಅಮರ ಸ್ವರ ಸಂಗಮ ವತಿಯಿಂದ ಆಗುತ್ತಿದೆ ಎಂದು ಡಾಕ್ಟರ್ ಚನ್ನನಗೌಡ ಪೊಲೀಸ್ ಪಾಟೀಲ್ ಹೇಳಿದರು. ಸಿಂಧನೂರು ನಗರದ ಗೋಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಶ್ರೀಗುರು ಪುಟ್ಟರಾಜ ಸಂಸ್ಕೃತ ಜನಪದ ಕಲಾತಂಡ ಹಾಗೂ ಅಮರ ಸ್ವರ ಸಂಗಮ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯ ಮಟ್ಟದ ಕರೋಕೆ ಗಾಯನ ಸ್ಪರ್ಧೆ ಸಮಾರೋಪ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಉತ್ತಮ ಗಾಯಕರು ಆಗುತ್ತಿದ್ದಾರೆ, ಅಲ್ಲದೆ ರಾಜ್ಯ ಹೊರ ರಾಜ್ಯಗಳಲ್ಲಿ ಸಿಂಧನೂರು ಕ್ಷೇತ್ರ ಹೆಸರು ಬರುವ ತರ ಉತ್ತಮ ಸ್ಪರ್ಧೆ ಮಾಡಿ ಒಂದು ಗಾಯನ ಕ್ಷೇತ್ರ ಎಂದು ಹೆಸರು ಬೆಳೆಸಿಕೊಳ್ಳುತ್ತಿದ್ದಾರೆ ಎಂದರು. ಪ್ರತಿಯೊಬ್ಬರು ತಮ್ಮದೇ ಆದ ಧ್ವನಿಯಲ್ಲಿ ಗಾಯನ ಹಾಡುವುದರ ಮೂಲಕ ಸೋಲು ಗೆಲುವಿಗೆ ಸಮಾನ ರೀತಿಯಲ್ಲಿ ನೋಡುವ ಗುಣ ಬೆಳೆಸಿಕೊಳ್ಳಬೇಕು. ಅನೇಕ ಯುವ ಗಾಯಕರಿಗೆ ಚಂದ್ರು ಮೈಲಾರ್ ಮತ್ತು ಬಸವರಾಜ್ ಗಸ್ತಿ ಸೇರಿದಂತೆ ಇತರರು ಮಾದರಿ ಆಗಿದ್ದಾರೆ ಎಂದರು. ನಗು ನಗುತ್ತಾ ಭಾರತ ಮಾತೆಯ ಸೇವೆ ಮಾಡುತ್ತಿರುವ ವೀರ ಯೋಧ ಶ್ರೀ ಸುರೇಶ್ ಎಂ ಸುಬೇದಾರ್ 1/1/1986 ಜನನ. ಇವರು ಚಿಕ್ಕವರಿದ್ದಾಗಲೇ ಕಡಿಗೆ ಧೋತರ ನಿಲುವಂಗಿ ಧರಿಸಿ ವೇದಿಕೆ ಅಂತ ಸಾಗಿ ಬಂದರೆ ಧರ್ಮರಾಯನಂತೆ ಕಾಣುವ ಇವರು ಮೂಲತಃ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಬೇಂದಿ ಗ್ರಾಮದವರು. ಇವರು 1/6/1962 ಹಿರೇಮಠ ಮನೆತನದ ಶ್ರೀಮತಿ ಬಿಜ್ಜಮ್ಮ ಸತ್ಕಾರವನ್ನು ಸ್ವೀಕರಿಸಿರುವಂತಹ ಎಲ್ಲ ಗಣ್ಯಮಾನ್ಯರು, ದಯವಿಟ್ಟು ಶಿವಾನಂದ ಗೌಡಂಬಾಯಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ರೈತರ ಸತ್ಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ತುಂಬ ಕಷ್ಟಪಟ್ಟಿದ್ದಾರೆ ಲಾಸ್ಟ್ 15-20 ಡೇಸ್ನಲ್ಲಿ. ಮತ್ತು ಈ ಒಂದು ಸ್ಟೇಜ್ ಏನು ಮಾಡಿದ್ದಾನೆ ವಾಸಿಮ್ ಅಂತೇಳಿ ನಮ್ಮೂರನೇ ಹುಡುಗವನು, ಅವನು ಕ್ರಿಯೇಟಿವಿಟಿ ನಿನ್ನೆ ನಾನು ನೋಡ್ತಾ ಇದ್ದಾಗ ಅವ್ನು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾನೆ ಅಂತಂದರೆ ನಿಜ. ನಾವು ಬೆಂಗಳೂರಿನಲ್ಲಿ ನೋಡುವಂಥ ಸ್ಟೇಜ್ ಇಲ್ಲಿ ನಮ್ಮ ಸಿಂಧೂರಿನಲ್ಲಿ ಆಗಿದೆ. ಭಾಳ ಅದ್ಭುತವಾದಂಥ ನಮ್ಮ ಹತ್ರ ಕಾನ್ಸೆಪ್ಟ್ ಇದ್ರು, ಭಾಳ ಜನ ಇದ್ದಾರೆ. ಮತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ನಮ್ಮ ದಾಸರಿ ಸತ್ಯನಾರಾಯಣ ಮಗಳು ರಮ್ಯಲತಾ ಅಂತೇಳಿ ಅವ್ರ ಟೀಮ್ ಹೈದರಾಬಾದಿಂದ ಬಂದಿದೆ ವಿಡಿಯೋ ಮಾಡಲಿಕ್ಕೆ, ಅವರು ಕೂಡ ಯೂಟ್ಯೂಬ್ನಲ್ಲಿ ಇದನ್ನು ಕಾಂಪ್ಯಾಕ್ಟಾಗಿ ಮಾಡಿಬಿಟ್ಟು ನಾಡ್ದು ಯೂಟ್ಯೂಬ್ನಲ್ಲಿ ಕೂಡ ಲಾಂಚ್ ಮಾಡ್ತಾರೆ. ಸುಮಾರು ಕಲಾಕಾರರು ನಮ್ಮ ಸಿಂಧನೂರಿನಲ್ಲಿ ಇದ್ದಾರೆ. ಆ ಎಕ್ಸ್ಪ್ಲಾಯ್ಟೇಷನ್ ಮಾಡಲಿಕ್ಕೇ ಈ ಕಾನ್ಸೆಪ್ಟ್ ನಾವು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ದಾನಿಗಳು ತುಂಬ ಸಹಾಯ ಮಾಡಿದ್ದಾರೆ ನಮಗೆ. ಈಗ ಆ ಒಂದು ದಾನಿಗಳು ನಮಗೆ ಸಹಾಯ ಮಾಡಿಲ್ಲ ಅಂದರೆ ಈ ಪ್ರೋಗ್ರಾಮ್ ಮಾಡೋಕ್ಕೆ ಸಾಧ್ಯವೇ ಇರ್ತಿದ್ದಿಲ್ಲ. ಎಲ್ಲರೂ ಒಂದು ಚಂದ್ರಮೈಲವ್ರ ಟೀಮ್ ಹೋಗಿ ಅವರು ಸ್ಪಾನ್ಸರ್ ಹತ್ರ ಒಂದ್ಸರಿ ಪ್ರೆಸೆಂಟೇಷನ್ ಮಾಡಿದ್ಮೇಲೆ ಅವ್ರಿಗೆ ತೊಗೊಳ್ರಿ ಎಷ್ಟು ಬೇಕು ಹೇಳ್ರಿ ಚೆನ್ನಾಗಿ ನಡಲಿ ಕಾರ್ಯಕ್ರಮ ಅಂತ ಹೇಳಿದರು. ನಿಜವಲ್ಲ ಆ ದಾನಿಗಳು ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಎಲ್ಲರೂ. ಇವತ್ತು ನಾಳೆ 2 ದಿವಸ ಪ್ರೋಗ್ರಾಮ್ ಇರುತ್ತೆ, ಸಾಧಕರಿಗೂ ಕೂಡ ಬಹುಮಾನ ಇದು ಒಂದು ಸನ್ಮಾನವನ್ನು ಮಾಡಿದ್ದಾರೆ.
ಒಳ್ಳೆ ಡಿಫರೆಂಟ್ ಆಗಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಪ್ರೋಗ್ರಾಮ್ ಅನ್ನು ಮಾಡಿದ್ದಾರೆ ಇವತ್ತು ನಾಳೆ ಇರುತ್ತೆ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ ಪಾರ್ಟಿಸಿಪೆಂಟ್ಸ್ ಬಸವ ಸರ್ ಹೇಳಿದಂಗೆ ತಾವು ಸೋಲಿಗಿರಲಿ ಟೇಕ್ ಇಟ್ ಆಸ್ ಎ ಸ್ಪೋರ್ಟಿವ್ ಚೆನ್ನಾಗಿ ಆಟ ಇಲ್ಲಿ ಆಡ್ರಿ ಎಂಜಾಯ್ ಮಾಡಿರಿ ಈ ಒಂದು ಅಟ್ಮಾಸ್ಫಿಯರ್ನ ಮತ್ತೆ ಏನೋ ನಿಮ್ಮ ಫೀಡ್ಬ್ಯಾಕ್ ಇತ್ತಪ್ಪ ಅಂದರೆ ನಮ್ಮ ಟೀಮಿಗೆ ಕೊಡ್ರಿ ಸೊ ದ ನೆಕ್ಸ್ಟ್ ಇಯರ್ ವಿ ವಿಲ್ ಅಗೇನ್ ಅಪ್ಡೇಟ್ ಅಪ್ಗ್ರೇಡ್ ಆಗಲಿಕ್ಕೆ ನಾವು ಕಲಿತೀವಿ ಮತ್ತೆ ಎಲ್ಲ ಅಂಪೈರ್ಸ್ ನಿರ್ಣಾಯಕರು ಬಂದಿದ್ದಾರೆ ಅವ್ರಿಗೂ ಕೂಡ ಚೆನ್ನಾಗಿ ಜಡ್ಜ್ ಮಾಡ್ರಿ ಯಾವುದು ಸ್ಟ್ರೆಸ್ ಇಲ್ಲಾರ್ದಂಗ ನೀಟಾಗಿ ಮಾಡ್ಕೊಡ್ರಿ ಅಂತೇಳಿ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲರಿಗೂ ನಾ ಈ ಒಂದು ನಮ್ಮ ಟೀಮಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ನೆಕ್ಸ್ಟ್ ಈ ಪ್ರೋಗ್ರಾಮ್ ಅನ್ನು ನಡೆಸ್ಕೊಂಡು ಜೆಡಿಎಸ್ ವಕ್ತಾರ ಬಸವರಾಜ ನಾಡಗೌಡ ಮಾತನಾಡಿ ಕಲೆ ಯಾರ ಸ್ವತ್ತಲ್ಲ ಪ್ರತಿಯೊಬ್ಬರೂ ಶ್ರಮ ಪಟ್ಟರೆ ಬೆಳೆಯಲು ಸಾಧ್ಯವಾಗುತ್ತದೆ ಹಾಗಾಗಿ ಪ್ರತಿಯೊಬ್ಬ ಗಾಯಕರು ಸತತ ತರಬೇತಿಯಲ್ಲಿ ಮುಂದುವರಿಯಬೇಕು ಆಗ ಮಾತ್ರ ನಾವು ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯವಾಗುತ್ತದೆ ಎಂದರು ಅದರಲ್ಲಿ ನಾಟಕದಲ್ಲಿ ಮ್ಯೂಸಿಕ್ ಮುಖಾಂತರ ನಾಟಕವನ್ನು ಮಾಡುವಂಥದ್ದು ಒಂದು ಉಪೇರ ಸಿಂಗ್ ಅವರು ನಮ್ಮ ಟೀಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು ಕೋಚಿಂಗ್ ನಾನು ಒಂದು ಒಳ್ಳೆಯ ಸ್ಕಿಟ್ಟನ್ನು ಮಾಡಿದ್ದೆ ಅದು ನೋಡಿ ನೀನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀಯ ಈ ಗ್ರೂಪಲ್ಲಿ ನಮಗೆ ಶಾರ್ಟೇಜ್ ಇದೆ ನೀನು ಬಂದು ಇಲ್ಲ ಅಂದ್ರೆ ನನಗೆ ಆಡೋಕ್ಕೆ ಬರಲ್ಲ ಅಂದೆ ನೀನು ಏನು ಮಾಡೋದು ಬೇಡ ಮುಂದೆ ಫ್ರಂಟ್ ರೋವಲ್ಲಿ ನಿಂತ್ಕೊಂಡು ಮೈಮಿಂಗ್ ಮಾಡೋ ಅಂದರು ಮೈಮಿಂಗ್ ಅಂದರೆ ಅವ್ರು ಬೇರೆಯವರೆಲ್ಲ ಹಾಡ್ತಾ ಇರ್ತಾರೆ ನಾನು ತುಟಿಯೆಲ್ಲ ಮೂವ್ ಮಾಡೋದು ಅಷ್ಟೇ ಅದೆಲ್ಲ ಮುಗಿತು ಮುಂದೆ ಕೂತಾರೆ ಯಾರು ಬಂದು ಬಸ್ಸು ತುಂಬ ಚೆನ್ನಾಗಿ ಆಡ್ತೀಯ ನೀನು ನಾನು ಆಡೇ ಇಲ್ಲ ಹಾಗಾಗಿ ಗಾಯನಕ್ಕೆ ನನಗೆ ಭಾಳ ದೂರ ಆದರೆ ಕೇಳೋದಕ್ಕೆ ಭಾಳ ಭಾಳ ಆಸಕ್ತಿ ನನಗೆ ನಾನು ಎಲ್ಲ ಭಾಷೆ ಹಿಂದಿ ಇಂಗ್ಲೀಷ್ ಭಾಳ ಕೇಳ್ತಾ ಇದ್ದೆ ಮುಂಚೆ ಒಂದು ಸ್ಪ್ಯಾನಿಷ್ ಸಾಂಗ್ ಇತ್ತು ಅರ್ಥ ಆಗ್ತಿರಲಿಲ್ಲ ನನಗೆ ಅದಕ್ಕೆ ಮ್ಯೂಸಿಕ್ ಹ್ಯಾಸ್ ನೋ ಬೌಂಡ್ರಿ ಅಂತ ಅದಕ್ಕೆ ಭಾಷೆ ಸಂಬಂಧ ಇಲ್ಲ ಅದಕ್ಕೆ ಸೀಮಾ ಇಲ್ಲ ಯಾವುದೇ ಮ್ಯೂಸಿಕನ್ನು ಕೇಳಿದ್ರೆ ಆತ್ಮಕ್ಕೆ ಶಾಂತಿಯನ್ನು ಸಿಗುತ್ತೆ ಸಂತೋಷ ಆಗ್ತದೆ ಅನ್ನೋ ಅಂತ ಮಾತನ್ನು ಹೇಳಿ ಇಲ್ಲಿ ಸ್ಪರ್ಧೆ ಮಾಡಿದಂಥ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಶ್ರೀ ಗುರು ಪುಟ್ಟರಾಜ ಸಾಂಸ್ಕೃತಿಕ ಜನಪದ ಕಲಾತಂಡ ರಾಜ್ಯ ಅಧ್ಯಕ್ಷ ಬಸವರಾಜ ಗಸ್ತಿ ಮಾತನಾಡಿದರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷ ಬಸನಗೌಡ ಬಾದರ್ಲಿ ಡಾಕ್ಟರ್ ಬಿಎನ್ ಪಾಟೀಲ್ ಪದ್ಮಾವತಿ ಪಾಟೀಲ್ ನರೇಶ್ ಭಂಡಾರಿ ನಗರಸಭಾ ಸದಸ್ಯ ಚಂದ್ರಶೇಖರ್ ಮೈಲಾರ್ ಸಂಘದ ಗೌರವ ಅಧ್ಯಕ್ಷ ನವೀಸಾ ವಕೀಲರು ವೀರೇಶ್ ರಾರಾವಿ ಸೈಯದ್ ವಾಸಿಂ ವೀರಭದ್ರಪ್ಪ ಗಸ್ತಿ ಚನ್ನಬಸವ ಗಸ್ತಿ ತ್ರಿವೇಣಿ ಹಿರಿಯೂರು ಅಕ್ಷತಾ ಕಾಳಸ್ತಿ ಮಠ ವೀರೇಶ್ ಯರ್ದಿಹಾಳ್ ವೀರೇಶ್ ಅಗ್ನಿ ವಾಗೇಶ್ ರಾರಾವಿ ಮತ್ತು ನಾಗರಾಜ್ ಗಸ್ತಿ ಸೇರಿದಂತೆ ಮತ್ತಿತರರು ಇದ್ದರು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಅನೇಕ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಗಾಯನ ಸ್ಪರ್ಧೆಯಲ್ಲಿ ಚನ್ನಪ್ಪ ಗದಗ್ ಪ್ರಥಮ ಸ್ಥಾನ ಪ್ರಿಯದರ್ಶಿನಿ ಗಂಗಾವತಿ ದ್ವಿತೀಯ ಸ್ಥಾನ ಗಗನ್ ವರ್ಷ್ ಸಿಂಧನೂರು ತೃತೀಯ ಸ್ಥಾನ ಅಲ್ತಾಫ್ ನಾಸ್ ಗುಲ್ಬರ್ಗಾ ಮತ್ತು ನರಸಪ್ಪ ರಾಯಚೂರು ನಾಲ್ಕನೆಯ ಸ್ಥಾನ ಹುಸೇನಪ್ಪ ಬೆಸ್ಟ್ ಸಿಂಗರ್ ಬಹುಮಾನ ಪಡೆದುಕೊಂಡರು ಎಸ್ ವಿ ಡೆವಲಪರ್ಸ್ನ ಮಾಲೀಕರು ಬರಬೇಕಾಗಿತ್ತು ಅವರ ಪರವಾಗಿ ಅವರ ಕಡೆಯಿಂದ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಸಿಂಧನೂರಿನ ಸಮಸ್ತ ಜನತೆಗೆ ವಿಶೇಷವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಿರುವಂಥ ಬದುಕಲ್ಲಿ ನೀ ಎಂದು
ಕಲಾವಿದರಿಗೆ ಅಮರ ಸ್ವರ ಸಂಗಮ ಪ್ರೋತ್ಸಾಹ ಡಾಕ್ಟರ್ ಚಂದನಗೌಡ. ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಲು ಆಗ್ರಹಿಸಿ ಗಾಂಧಿ ವೃತ್ತದಲ್ಲಿ ರಸ್ತೆ ಸಂಚಾರ ತಡೆದು ಪ್ರತಿಭಟನೆ. ಮಸ್ಕಿ ಉಪಚುನಾವಣೆ ಸಕಲ ಸಿದ್ಧತೆ ತಹಶೀಲ್ದಾರ್ ಕವಿತಾ. ಸಿಂಧನೂರಿನಲ್ಲಿ ಗಾಂಜಾ ಸಾಗಿಸುತ್ತಿದ್ದ ವ್ಯಕ್ತಿ ಬಂಧನ. ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವಿನಯ್ ವಂದನೆಗಳು.